ನಮಸ್ಕಾರ. ವಿದ್ಯಾ ಬಿಕಾಂ ತರಗತಿಯ ನುಡಿನೂಪುರ ಪಠ್ಯಭಾಗದ 15ನೆಯ ಅವಧಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ಭಾಗದಲ್ಲಿ ರಣಕವಿಯ ಸಾಹಸ ಭೀಮ ವಿಜಯದಿಂದ ಆಯ್ದಿರತಕ್ಕಂಥ ಸಮರಾನುಬಂಧ ಮಾಡುವುದು ಈ ಕಾವ್ಯಭಾಗದ ನಾಲ್ಕು ಸೆಷನ್ಗಳನ್ನು ನಾವೀಗಾಗಲೇ ಮುಗಿಸಿದೆ. 5ನೇ ಸೆಷನ್ನಿಗೆ ನಾವು ಬರ್ತಾ ಇದ್ದೇವೆ. ಈ 5ನೇ ಸೆಷನ್ ಮುಖ್ಯವಾಗಿ ದುರ್ಯೋಧನನ ಮಾತಿನ ಸೆಷನ್. ದುರ್ಯೋಧನನ ಅಭಿಪ್ರಾಯವನ್ನು ಅವನು ದಾಖಲಿಸ್ತಕ್ಕಂಥ ಒಂದು ಭಾಗ. ಈವರೆಗೆ ತಾಯಿ ತಂದೆ ಎಂದಿರು ಮಾತಾಡಿದ್ದಾರೆ, ಅವರ ಮಾತಿಗೆ ಇವನ ಮಾತು ಈಗಾಗಲೇ ಆರಂಭ ಆಗಿದೆ. ಇಲ್ಲಿ ಪ್ರಮುಖವಾಗಿ ಇರುವುದು ದುರ್ಯೋಧನನ ಮಾತು. ಆ ಮಾತುಗಳು ಆತ ಹೊಂದಿರುವ ಅರಿವನ್ನು ತೋರಿಸ್ತವೆ, ಅಸಹಾಯಕತೆಯನ್ನು ಕೂಡ ತೋರಿಸ್ತವೆ. ಈ ವಿಚಾರಗಳನ್ನು ನಾವು ಈ 15ನೇ ಸೆಷನ್ನಲ್ಲಿ ಗಮನಿಸ್ತೇವೆ. ಸಾಧಿಸುವೆಂಬಲ್ಗುಣನ ಸಾಧಿಸುವೆಂಬವನ ಸುತನ ಬಸಿರಿ ಹಾ ಕರ್ಣ ದುಶ್ಯಾಸನ ತೆಗೆವೆಂ ತೆಗೆವೆಂ ಬಳಿಕ ನಿರ್ದೋಷಿಯ ಮಜನೊಳ್ಳು ಕುದುವಾಳ್ವೆ ಎನ್ನುವ ಮಾತನ್ನು ಈಗಾಗಲೇ ಅವನು ನಮಗೆ ಹೇಳಿಯಾಗಿದೆ. ಹಾಗಾಗಿ ಸಂಧಿಯ ಮಾತನ್ನು ಆತ ಸಂಪೂರ್ಣವಾಗಿ ನಿರಾಕರಿಸಿ ತನ್ನ ಯುದ್ಧ ವ್ಯಸನದ ಸ್ಥಿತಿಯನ್ನು ಮತ್ತಷ್ಟು ಜಾಹೀರುಗೊಳಿಸಿರುವುದನ್ನು ಈ ಭಾಗದಲ್ಲಿ ನಾವು ಗಮನಿಸಿದ್ದೇವೆ. ಮುಂದೆ ಹೇಳ್ತಾನೆ ಆತ, ದರಯಂ ಪಚ್ಚಾಳ್ದಿರ್ ದರಯಂ ಪಚ್ಚಾಳ್ದಿರ್ ಪಾಂಡುರಾಜನು ನೀನು ಪಾಂಡುರಾಜನು ನೀನು ಅದನೇ ಕೈತವದಿಂದ ಐವರ ಕೈಯೊಳ್ ಎಳೆದುಕೊಂಡ ಏ ಕುರುರಾಜಂ ಮತ್ತಂ ಅವರಿಗೆ ಪುದು ಬಿತ್ತಪ್ಪನೇ. ಅದನೇ ಕೈತವದಿಂದ, ಕೈತವ ಮೋಸ ವಂಚನೆ, ಅದನೇ ಕೈತವದಿಂದ ಐವರ ಕೈಯೊಳ್ ಎಳೆದುಕೊಂಡ ಈ ಕುರುರಾಜಂ ಈ ಕುರುರಾಜಂ ಮತ್ತಂ ಅವರಿಗೆ ಪುದುವಿತ್ತಪನೇ. ಒಟ್ಟಿಗೆ ಬದುಕುವ ಅವಕಾಶವನ್ನು ಕೊಟ್ಟಾನೆ, ಪಾಲನ್ನು ಕೊಟ್ಟಾನೆ, ಒಡಬಾಳನ್ನು ಒದಗಿಸಿಯಾನೆ, ಒದಗಿಸಲಾರ. ಪಾಂಡುವಂಶದ ಅಥವಾ ಕುರುವಂಶದ ಚರಿತ್ರೆಯನ್ನು ಅವನು ಮಾತಾಡ್ತಾ ಇದ್ದ. ಆ ಚರಿತ್ರೆಯಲ್ಲಿ ತನಗಿಂತ ಪೂರ್ವದ ಬದುಕನ್ನು ಬಾಳಿದ ತನ್ನೆದುರಿಗೆ ಈಗ ಇರುವ ತಂದೆ ಧೃತರಾಷ್ಟ್ರ ಮತ್ತು ಇಲ್ಲದ ಆ ಪಾಂಡವರ ತಂದೆ ಪಾಂಡು, ಇಬ್ಬರೂ ಅಣ್ಣ ತಮ್ಮ, ಅದನ್ನು ಹಂಚಿಕೊಂಡು ಬದುಕಿ. ನಮ್ಮ ಎಲ್ಲ ಸಮಸ್ಯೆಗಳು ಎಲ್ಲಿ ಆರಂಭ ಆಗ್ತದೆ ಅಂತ ಹೇಳಿದರೆ ಹಂಚಿಕೊಂಡು ಬದುಕೋದಕ್ಕೆ ಒಪ್ಪದೇ ಇದ್ದಾಗ ಸಮಸ್ಯೆಗಳು ಆರಂಭ ಆಗ್ತವೆ. ಕಸಿದುಕೊಂಡು ಬದುಕೋದಕ್ಕೆ ಹೊರಟಾಗ ಸಮಸ್ಯೆಗಳು ಹುಟ್ಟಾಕಲ್ಪಡ್ತವೆ. ಆ ಸಮಸ್ಯೆಗಳು ಸಂಘರ್ಷಗಳಾಗಿ, ಯುದ್ಧಗಳಾಗಿ, ಸಂಕಟಗಳಾಗಿ ಪರಿಣಾಮವನ್ನು ಉಂಟು ಮಾಡ್ತವೆ. ಹಂಚಿಕೊಂಡು ಬದುಕಿದ ನೀವಿಬ್ಬರು, ಪಾಂಡು ಮತ್ತು ಧೃತರಾಷ್ಟ್ರ, ನಿಮ್ಮ ನಡುವೆ ಯಾವುದೇ ಸಮಸ್ಯೆ ಇರಲಿಲ್ಲ. ದರಯಂ ಪಚ್ಚಾಳ್ದೆ ದರಯಂ ಪಚ್ಚಾಳ್ದೆ ತುಂಡು ಮಾಡಿಕೊಂಡು ಬದುಕಿದೆ. ದರಯಂ ಪಚ್ಚಾಳ್ದೆ ಆದರೆ ನಾವು ಹಾಗೆ ಬದುಕಿದವರಲ್ಲ, ನಾವು ಹಾಗೆ ಬದುಕಿದವರಲ್ಲ. ದರಯಂ ಪಚ್ಚಾಳ್ದೆ ನೀವು ಪಾಂಡು ಇಬ್ಬರು ಕೂಡ ಈ ಭೂಮಿಯನ್ನು ಹಂಚಿಕೊಂಡು ಬದುಕಿದೆ, ಆದರೆ ನಾವು ಹಾಗೆ ಹಂಚಿಕೊಂಡು ಬದುಕಿಲ್ಲ. ಅದಕ್ಕೆ ಮೂಲ ಕಾರಣ ನಾನೇನು ಮಾಡಿದೆ ಅದನ್ನು ಮೋಸದಿಂದ ಅವರ ಕೈಯಿಂದ ಕಿತ್ತುಕೊಂಡೆ, ಕೈತವದಿಂದ ಕಿತ್ತುಕೊಂಡೆ. ಹಾಗೆ ಮೋಸ ಮಾಡಿ ಆ 5 ಮಂದಿಗೆ ಸೇರಬೇಕಾಗಿದ್ದ ಭೂಮಿಯನ್ನು ರಾಜ್ಯವನ್ನು ಕಸಿದುಕೊಂಡ ಈ ದುರ್ಯೋಧನ ಮತ್ತೆ ಅವರಿಗೆ ಒಡಬಾಳನ್ನು ಕೂಡಿ ಬದುಕುವ ಅವಕಾಶವನ್ನು ಕೊಟ್ಟಾನೆ? ಸಾಧ್ಯವೇ ಇಲ್ಲ. ಮನುಷ್ಯ ಅವನ ನಡೆಯಲ್ಲಿಯೇ ಅವನ ಒಟ್ಟು ಸ್ವರೂಪ ನಿರ್ಧಾರ ಆಗ್ತಾ ಹೋಗುತ್ತೆ.
ಮೋಸದ ನಡೆಯನ್ನು ನಡೆದ ನಾನು ಈಗ ಮತ್ತೆ ಅವರ ಜೊತೆಯಲ್ಲಿ ಕೂಡಿ ಬದುಕುವ ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆಯೇ? ಖಂಡಿತವಾಗಿ ಇಲ್ಲ. ನನ್ನ ಬದುಕಿನ ಒಂದು ಕಪ್ಪು ಚುಕ್ಕೆ, ನನ್ನ ಬದುಕಿನ ಒಂದು ಕಪ್ಪು ಚುಕ್ಕೆ. ಗಮನಿಸಿಕೊಳ್ಳಿ, ಆತನಿಗೆ ತಾನು ತಪ್ಪು ಮಾಡಿದ್ದರ ಬಗ್ಗೆ ಅರಿವಿದೆ. ದುರ್ಯೋಧನನ ವ್ಯಕ್ತಿತ್ವದ ಒಂದು ಗುಣಾತ್ಮಕವಾದ ಅಂಶ, ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳುವುದು ದೊಡ್ಡತನ, ತಾನು ಮಾಡಿದ್ದೇ ಸರಿ ಅಂತ ಹೇಳುವುದು ಬಂಟತನ. ದುರ್ಯೋಧನನಲ್ಲಿ ಯುದ್ಧ ವಿಮುಖನಾಗದ ಹಠ ಇದೆ, ಆದರೆ ಯುದ್ಧಕ್ಕೆ ಕಾರಣನಾದ ತಾನು ಯಾವುದೋ ಹಂತದಲ್ಲಿ ತಪ್ಪು ಮಾಡಿದ್ದೀನಿ ಅನ್ನುವ ಅರಿವು ಕೂಡ ಆತನಿಗಿದೆ. ಆದರೆ ಆ ಅರಿವಿದ್ದೂ ಕೂಡ ಅವನು ಮರಳಿ ಬರಲಾರದಷ್ಟು ದೂರಕ್ಕೆ ಹೋಗಿದ್ದಾನೆ. ಅರಿವಿದ್ದು ಕೂಡ ಮರಳಿ ಬರಲಾರದಷ್ಟು ದೂರಕ್ಕೆ ಹೋಗ್ಬಿಟ್ಟಿದ್ದಾನೆ ಅಂತ ಗಮನಿಸಿ. ನೀನು ಮತ್ತು ಪಾಂಡು ಇಬ್ಬರೂ ಕೂಡ ನೆಲವನ್ನು ಹಂಚಿಕೊಂಡು ಬದುಕಿದ್ರಿ, ನಾನು ಅವರಿಂದ ಅದನ್ನು ಮೋಸದಿಂದ ಕಿತ್ತುಕೊಂಡೆ. ಹಂಚಿಕೊಂಡು ಬದುಕಿದ್ರೆ ಈ ಸಂಕಟ ಇರಲಿಲ್ಲ, ಹಂಚಿಕೊಂಡು ಬದುಕಿದ್ರೆ ಈ ಸಂಕಟ ಇರಲಿಲ್ಲ. ಮತ್ತೆ ಅವರೊಂದಿಗೆ ಈ ಗುರುರಾಜ ಹಂಚಿಕೊಂಡು ಬದುಕಬಲ್ಲನೇ, ಬದುಕಿಯಾನೆ. ಮತ್ತೆ ಪುದು ವಿತ್ತಪನೆ, ಮತ್ತೆ ಪುದು ವಿತ್ತಪನೆ ಸಾಧ್ಯವೇ ಇಲ್ಲ. ದರಯಂ ಪಚ್ಚಾಳದೆ, ದರಯಂ ಪಚ್ಚಾಳದೆ ಪಾಂಡುರಾಜನು ನೀನು. ಅದನೇ ಕೈತವದಿಂದ ಮೋಸದಿಂದ ಐವರ ಕೈಯೊಳ್ ಎಳೆದುಕೊಂಡ ಈ ಕುರುರಾಜ, ಅವರ ಕೈಯಿಂದ ಸೆಳೆದುಕೊಂಡ ಈ ಕುರುರಾಜ, ತಕ್ಕೊಂಡದಲ್ಲ ಕಸ್ತುಳಿದು ಸೆಳೆದುಕೊಂಡದ್ದು ಈ ಕುರುರಾಜ, ಮತ್ತಮ್ಮವರಿಗೆ ಪುದುವಿತ್ತಪ್ಪನೇ. ಮೊದಲೇ ಆಸೆ ಪಟ್ಟವನು ಈಗ ಆಸೆ ಬಿಟ್ಟಾನೆ. ಆ ಸಮಸ್ಯೆ ಗಮನಿಸಿಕೊಳ್ಳಿ, ಮೊದಲೇ ಆಸೆ ಪಟ್ಟು ಇನ್ನೊಬ್ಬರದ್ದಕ್ಕೆ ಆಸೆ ಪಟ್ಟು ಹೇಳ್ಕೊಂಡವನು ಈಗ ಮರಳಿ ಕೊಟ್ಟಾನೆ. ಪರಿಗ್ರಹಕಾಂಕ್ಷೆಗೆ ಒಳಗಾದವನು ನಾನು. ಅನ್ಯರ ಸಂಪತ್ತನ್ನು ವಂಚಿಸಿ ಗಳಿಸಿಕೊಂಡವನು ನಾನು. ಹಾಗಾಗಿ ನನ್ನ ನಡೆಯಲ್ಲಿ ದೋಷ ಇದೆ. ಆ ದೋಷಿಯಾದ ನಡೆಯನ್ನು ನಡೆದ ನಾನು ಈಗ ನಿರ್ದೋಷಿಯಾದ ನಡೆಯನ್ನು ನಡೆಯಲು ಸಾಧ್ಯವಾದೀತೇ? ಅದು ಅಸಾಧ್ಯವಾದ ಮಾತು. ಹುಳಿ ಹಾಕಿದ ಹಾಲು ಅದು ಮೊಸರಾಗಬಹುದು, ಮತ್ತೆ ಹುಳಿಯಾಗೋದಕ್ಕೆ ಮತ್ತೆ ಹಾಲಾಗೋದಕ್ಕೆ ಒಂದು ಹಿಂಚಲನೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕು ಕೇಳಿದರೆ, ಹುಳಿ ಬೀಳದ ಹಾಗೆ ಎಚ್ಚರ ವಹಿಸುವುದೇ ಬಹಳ ಮುಖ್ಯವಾದುದು. ಎನ್ನುವುದನ್ನು ಗಮನಿಸಿ ಇದನ್ನು ಹೇಳ್ತಾನೆ. ಪಂಪ ಭಾರತದಲ್ಲಿ ಇದೇ ಸಂದರ್ಭ, ನಾನು ನಿಮಗೆ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಇಡ್ತಾ ಇದ್ದೀನಿ. ಪಂಪ ಭಾರತದಲ್ಲಿ ಇದೇ ಸಂದರ್ಭ, ಅಲ್ಲಿ 13ನೇ ಆಶ್ವಾಸದಲ್ಲಿ ಅಂದರೆ 18ನೇ ಪದ್ಯದಲ್ಲಿ ಹೀಗೆ ಬರುತ್ತೆ. ತೊಡರದೆ ನೀಮುಂ ಆ ಪಾಂಡವು ಒಂದಿಯೇ ಬಳಿದೆ, ಯಾವ ಸಂಕಟಕ್ಕೂ ಬೀಳದೆ, ಯಾವುದರಲ್ಲಿಯೂ ಕೂಡ ತೊಡರದೆ ಯುದ್ಧ ಮಾಡದೆ, ಮತ್ತೊಂದು ಮಾಡದೆ, ಯಾವುದಕ್ಕೂ ಕೂಡ ಹೋಗದೆ, ನೀವು ಮತ್ತು ಪಾಂಡು ಒಂದಿಯೇ ಬೆಳೆದಿ, ಇಬ್ಬರು ಕೂಡ ಒಂದಾಗಿಯೇ ಬದುಕಿದೆ. ಆದರೆ ಜೂದೆ ನೆವಮ್ಮಾಗಿದೆ ಮೂಲಿಗನ್ ಆದೆನ್ ಆನೆ, ಜೂಜೆ ನೆವವಾಗುವ ಹಾಗೆ ನಾನೇ ಮೂಲಿಗನಾದೆ. ಜೂಜಿನ ನೆವದಿಂದ ಅಥವಾ ಜೂಜು ನನ್ನ ಕಾರಣದಿಂದ ಆದ ಜೂಜೆ ಎಲ್ಲ ಅನಾಹುತಗಳಿಗೂ ಕಾರಣ ಆಯಿತು. ಜೂದೆ ನೆವಮ್ಮಾಗಿರೆ ಮೂಲಿಗನ್ ಆದೆನ್ ಆನೆ, ಜೂಜೆ ನೆವವಾಗಿ ನಾನೇ ಮೂಲಿಗನಾದೆ. ನೀವು ಪಂಪನ ಭಾರತದಲ್ಲಿ ಒಂದು ಸಂದರ್ಭ ಹೀಗೆ ಬರುತ್ತೆ, ಭೀಮ ದುಶ್ಯಾಸನನ್ನು ಕೊಂದು ದ್ರೌಪದಿಯ ಮುಡಿಯನ್ನು ಕಟ್ಟುವ ಸಂದರ್ಭದಲ್ಲಿ ನಿನ್ನ ಈ ಮುಡಿಯೇ ಎಲ್ಲದಕ್ಕೂ ಕಾರಣ ಆಯಿತು, ಈ ಕೂದಲು ಅಸಾಮಾನ್ಯವಾದ ಕೂದಲು, ಸಾಮಾನ್ಯಮೇ ಬಗೆಯ ಭವತ್ ಕೇಶಪಾಶ ಪ್ರಪಂಚಂ ಅಂತಂದು ಈ ಕೂದಲಿನಿಂದಲೇ ಮಹಾಭಾರತದ ಮಹಾಕಥನ ಸಂಭವಿಸಿತು ಎನ್ನುವ ಹಾಗೆ ಆ ಕೂದಲನ್ನು ಸಂಭ್ರಮಿಸಿದ ಒಂದು ಕವಿತೆ ಅಲ್ಲಿ ಸಿಕ್ತದೆ. ಆದರೆ ಇಲ್ಲಿ ಈ ಭಾಗದಲ್ಲಿ, ಅದೇ ಪಂಪ ಭಾರತದ ಭಾಗದಲ್ಲಿ, ಮತ್ತೊಂದು ಕಡೆ ದುರ್ಯೋಧನನ ಬಾಯಿಂದ ಒಂದು ಮಾತನ್ನು ತರಿಸಿರುವಂಥದ್ದು ಈ ಮಾತು. ಜೂದೆ ನೆವಮ್ಮಾಗಿರೆ
ಮೂಲಿಗನ್ ಆದೆನ್ ಆನೆ, ನಾನೇ ಮೂಲಿಗನಾದೆ. ಜೂದೆ ನೆವಮ್ಮಾಗಿರೆ ಮೂಲಿಗನ್ ಆದೆನ್ ಆನೆ ಎನ್ನುವ ಮೂಲಕವಾಗಿ ನಿಮ್ಮಿಬ್ಬರ ನಡುವೆ ಇಲ್ಲದ ಸಂಘರ್ಷ, ನಿಮ್ಮಿಬ್ಬರ ನಡುವೆ ಇದ್ದ ಸಹಬಾಳ್ವೆ ಅದು ನಮ್ಮ ಕಾಲದಲ್ಲಿ ಬೇರೆ ರೂಪವನ್ನು ಪಡೆಯಿತು. ಹಾಗೆ ಬೇರೆ ರೂಪವನ್ನು ಪಡೆಯುವುದಕ್ಕೆ ನಾನೇ ಕಾರಣ. ನೀವಿಬ್ಬರು ಅಣ್ಣ ತಮ್ಮ ಹಂಚಿಕೊಂಡು ಬದುಕಿದ್ರಿ, ನೀವಿಬ್ಬರು ಅಣ್ಣ ತಮ್ಮ ಯಾವುದರಲ್ಲಿಯೂ ತೊಡಗಿಕೊಳ್ಳದೆ, ಯಾವ ಸಂಕಟಕ್ಕೂ ಕೂಡ ನಿಮ್ಮಿಬ್ಬರನ್ನು ಒಡ್ಡಿಕೊಳ್ಳದೆ ಹೊಂದಿ ಬದುಕಿದ್ರಿ. ನಾನು ಹೊಂದಿ ಬದುಕುವುದಕ್ಕೆ ಹೋಗಲಿಲ್ಲ, ಬದಲಾಗಿ ಜೂದಿನ ನೆವದಿಂದ ಆ ಸಂಕಟದ ಮೂಲಿಗನಾದೆ. ನಾನು ಸಂಕಟದ ಮೂಲಿಗನಾದೆ, ಮೂಲ ಕಾರಣ ಆದೆ ಎನ್ನುವ ಮೂಲಕವಾಗಿ ಸ್ವಯಂ ತನ್ನದೇ ತಪ್ಪು ಎನ್ನುವುದನ್ನು ಹೇಳ್ತಾ ತಾನೇ ಎಲ್ಲದಕ್ಕೂ ಮೂಲ ಕಾರಣನಾದೆ ಎನ್ನುವುದನ್ನು ಇಲ್ಲಿಯ ದುರ್ಯೋಧನ ಮಾತಾಡ್ತಾನೆ. ಪಂಪ ಭಾರತದಲ್ಲಿ ಈ ಸಂವಾದ ಬರುವಂತಹದ್ದು ಕರ್ಣನ ಅಳಿವಿನ ನಂತರ. ಕರ್ಣನ ಅಳಿವಿನ ನಂತರ ದುರ್ಯೋಧನ ರಣರಂಗದ ನಡುವೆ ಬರ್ತಕ್ಕಂಥ ಮಾತು ಅಲ್ಲ, ಕಾಂಟೆಕ್ಸ್ಟ್ ಸ್ವಲ್ಪ ಭಿನ್ನ ಇದೆ. ಆದರೆ ಎರಡೂ ಕಡೆ ಒಂದೇ ಅರ್ಥದ ಮಾತುಗಳಿವೆ ಎನ್ನುವುದನ್ನು ಗಮನಿಸಿಕೊಂಡು ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ಸಂಗತಿ ಏನು ಕೇಳಿದರೆ, ದುರ್ಯೋಧನನಿಗೆ ತನ್ನ ತಪ್ಪಿನ ಅರಿವಿದೆ, ಆದರೆ ಆ ಯುದ್ಧ ನಿರತನಾದ ಆತನಿಗೆ ಆ ತಪ್ಪನ್ನು ಸರಿಪಡಿಸುವ ಅವಕಾಶ ಇಲ್ಲ. ಒಮ್ಮೆ ನಡೆದ ನಡೆಯನ್ನು ಮತ್ತೆ ತಿದ್ದಕ್ಕಾಗಲ್ಲ ಒಂದು ಕಾರಣ. ಆದರೆ ಅವನು ತಿದ್ದುವ ಸ್ಥಿತಿಯಲ್ಲಿ ಕೂಡ ಇಲ್ಲ, ಯಾಕೆಂದರೆ ಆತ ಯುದ್ಧವೇ ಸರಿ. ಅವನಿಗೆ ಚರಿತ್ರೆಯ ಅರಿವಿದೆ, ಆದರೆ ಆತ ಚರಿತ್ರೆಯನ್ನು ಬದಲಾಯಿಸಲು ಹೋಗಿ ಅನಾಹುತವನ್ನು ತಂದುಕೊಂಡಾಗುತ್ತೆ. ಅವನಿಗೆ ಚರಿತ್ರೆಯ ಅರಿವಿದೆ, ಆದರೆ ಆತ ಚರಿತ್ರೆಯನ್ನು ಬದಲಾಯಿಸಲು ಹೋಗಿ ಅನಾಹುತವನ್ನು ತಂದುಕೊಂಡಾಗುತ್ತೆ. ಹಾಗಾಗಿ ಆತ ಉಳಿದಿರುವ ದಾರಿಯನ್ನು ತಾಯಿ ತಂದೆಗಳಿಗೆ ತೋರಿಸ್ತಾನೆ. ಆ ದಾರಿ ಯಾವುದು ಅಂತಂದರೆ, ನನ್ನನ್ನ ಮಗ ಎನ್ನುವ ಹಾಗೆ ನೀವು ಏನು ತಿಳ್ಕೋತೀರಿ, ಆ ವೈಶಾಲ್ಯವನ್ನು ಧರ್ಮರಾಯನ ಮೇಲೂ ಕೂಡ ಹಾಗೇ ತೋರಿಸಿ, ನನ್ನ ಮೇಲೆ ತೋರಿದ ಪ್ರೀತಿಯನ್ನು ಆ ಧರ್ಮರಾಯನ ಮೇಲೂ ಕೂಡ ತೋರಿ. ನೀವು ಯಾವುದನ್ನು ಖಾಲಿಯಾಗಲು ಅಂತ ತಿಳ್ಕೋತೀರೋ ಆ ಖಾಲಿಯನ್ನು ನಿಮ್ಮ ಮನಸ್ಸಿನ ಮೂಲಕ ನೀವು ತುಂಬಿಕೊಳ್ಳಿ. ನೀವು ಯಾವುದನ್ನು ಖಾಲಿಯಾದುದಂತ ಹೇಳ್ತೀರೋ ಆ ಖಾಲಿತನವನ್ನು ನಿಮ್ಮ ಮನಸ್ಸಿನ ಮೂಲಕ ನೀವು ತುಂಬಿಕೊಳ್ಳಿ ಅನ್ನುವುದನ್ನು ಸೂಚಿಸಿ ಅಪ್ಪ ಅಮ್ಮನಿಗೆ ಬದುಕುವ ಹೊಸ ಕ್ರಮವನ್ನು ಮಗ ಪಾಠ ಮಾಡ್ತಾ ಇದ್ದಾನೆ. ಬದುಕುವ ಹೊಸ ಕ್ರಮವನ್ನು, ಯಾಕೆಂದರೆ ಈಗಾಗಲೇ ತಪ್ಪಿನ ದಾರಿಯಲ್ಲಿ ಬಹಳಷ್ಟು ದೂರ ಸಾಗಿ ಬಂದ ದುರ್ಯೋಧನನಿಗೆ ತಾನು ಬದುಕಿ ತನ್ನ ತಾಯಿ ತಂದೆಗಳ ಬದುಕನ್ನು ಹಸನಾಗಿಸುವ ಸಾಮರ್ಥ್ಯ ಆತನಿಗೆ ಇಲ್ಲ, ಅದನ್ನು ಆತ ಈಗಾಗಲೇ ಕಳೆದುಕೊಂಡಾಗ. ಹಾಗಾಗಿ ಇರುವ ಪರ್ಯಾಯದ ದಾರಿಗಳನ್ನು ಹುಡುಕಿಕೊಳ್ಳೋದಕ್ಕೆ ಹೇಳ್ತಾ ಇದ್ದಾನೆ. ಬದುಕಿನಲ್ಲಿ ಪರ್ಯಾಯಗಳನ್ನು ಹುಡುಕೋಬೇಕು. ವಿಚಿತ್ರ ಅಂತಂದರೆ ಪರ್ಯಾಯಗಳನ್ನು ಒಪ್ಪದ ದುರ್ಯೋಧನ ಅಪ್ಪ ಅಮ್ಮನಿಗೆ ಪರ್ಯಾಯದ ದಾರಿಯನ್ನು ತೋರಿಸ್ತಾನೆ. ಬೇರೆ ದಾರಿಗಳನ್ನು ಒಪ್ಪದ, ಆಲ್ಟರ್ನೇಟಿವ್ಸ್ಗಳನ್ನು ಒಪ್ಪದ ದುರ್ಯೋಧನ ಅಪ್ಪ ಮತ್ತು ಅಮ್ಮನಿಗೆ ಪರ್ಯಾಯವನ್ನು ತೋರಿಸಿದೆ. ನೋಡಿ, ಗಮನಿಸಿ, ಆ ಮಗನಾಗೆ ನಾನು ಮಗನಾಗಿರುವ ಹಾಗೆ, ಆ ಮಗನಾಗೆ ಧರ್ಮಜನೇ ಮಗನಲ್ಲನೇ, ಧರ್ಮಜನು ಕೂಡ ಮಗನೇ ಅಲ್ಲವೇ, ಧರ್ಮಜನು ಕೂಡ ಮಗನೇ ಅಲ್ಲವೇ. ಬಳಿಕೆ ನೀವು ತಾಮು ನಿಮ್ಮೊಳ್ ನೇರ್ಪಡುಗಿಡದೆ, ಏನೂ ಸಮಸ್ಯೆ ಬಾರದ ಹಾಗೆ ನೇರ್ಪಡುಗಿಡದೆ, ಸುಖಂ ಮುನ್ನಿನ ತೆರದೆ ಬಾಳುವುದು ಆಂಬೆಸ ಕೈವೆ. ನಾನು ಹೇಳುತ್ತಿದ್ದೇನೆ, ನೀವು ಮೊದಲು ಹೇಗೆ ಬದುಕ್ತಾ ಇದ್ರೋ ಹಾಗೆ ಬದುಕಿ. ಎನ್ನೊಳಾದ ಕಿಸೂರು ಎನ್ನೊಡ ಪೋಪುದು ಒಳ್ಳಿತು ಎನ್ನುವ ಮಾತನ್ನು ಪಂಪ ಭಾರತದಲ್ಲಿ ಹೇಳ್ತಾರೆ. ನನ್ನಿಂದಾದ ಕಿಸೂರು, ನನ್ನಿಂದಾದ ದೋಷ ಅದು ನನ್ನಿಂದಲೇ ಮುಗಿದ್ರೆ ಸರಿ. ನೋಡಿರಿ, ಇವನ ಮಾತು ಒಂದರ್ಥದ ತತ್ವಜ್ಞಾನಿಯ ಮಾತಿನ ಹಾಗೆ ಇದೆ. ಆ ಮಗನಾಗೆ ಧರ್ಮಜನೆ ಮಗನಲ್ಲನೇ, ಸಂಬಂಧದ ಪರಿಧಿಯನ್ನು ವಿತರಿಸಿಕೊಳ್ಳೋದಕ್ಕೆ ಹೇಳ್ತಾ ಇದ್ದಾನೆ. ಕೂಡಿ ಬದುಕದ ಮಗ ಹಾಗೆ ಬದುಕಿದ ಅಪ್ಪನಿಗೆ ಅವನ ಒಳಗನ್ನು ಕೆದಕ್ತಾ ಇದ್ದಾನೆ. ನಾನು ಮಗನಾಗಿರುವ ಹಾಗೆ ನೀವು ಕೂಡ, ನಿಮಗೆ ಧರ್ಮರಾಯನು ಮಗನೇ ಅಲ್ಲವೇ, ಕೂಡಿ ಬದುಕಿದ್ದು ಹೌದು, ಅವರು
ಕೂಡಿ ಬದುಕಿದ್ದು ಹೌದು. ಕೂಡಿ ಬದುಕ್ತಾನೆ, ಬದುಕುವ ವೇಳೆಯಲ್ಲಿ ಕೂಡದ ಕಿಸುರು ಕೂಡ ಅಲ್ಲೇ ಹುಟ್ಟಿತ್ತು, ಅಲ್ಲೇ ಹುಟ್ಟಿತ್ತು. ಈರ್ಷೆ, ಸ್ಪರ್ಧೆ ಏನಿದೆ ಅದು ಯುದ್ಧದ ಬೀಜ. ಈರ್ಷೆ ಸ್ಪರ್ಧೆ ಏನಿದೆ ಅದು ಯುದ್ಧದ ಬೀಜ. ಗಮನಿಸಿ, ಕುಂತಿಗೆ ಮಕ್ಕಳಾಗ್ತದೆ ಅನ್ನೋದು ತಿಳಿತಾ ಇದ್ದ ಹಾಗೆ ತನ್ನ ಹೆರಿಗೆ ನಿಧಾನವಾದೀತು ಎನ್ನುವ ಆತಂಕದಲ್ಲಿ ಅಸಹನೆಯೇ ಒಳಗಾದಂಥ ಗಾಂಧಾರಿ ತನ್ನ ಬಸಿರನ್ನೇ ಹೊಸದಳಂತೆ. ಅವರು ಕೂಡಿ ಬದುಕಿದ್ದು ಹೌದು, ಆದರೆ ಹೊಟ್ಟೆಯಲ್ಲಿರುವ ಹಸುಳೆಗೆ ಆವಾಗಲೇ, ಹೊಟ್ಟೆಯಲ್ಲಿರುವಾಗಲೇ ಈ ಅಸಹನೆಯ ಈ ವಾತಾವರಣ ನಿರ್ಮಾಣ ಆಗಿತ್ತು. ಹಾಗಾಗಿ ಕೂಡಿ ಬದುಕುವಾಗಲೂ ಬದುಕಿದ ಕ್ರಮ ಬಹಳ ಮುಖ್ಯ. ಆ ಹಿನ್ನೆಲೆ ಒಳಗಡೆ ಕೂಡಿ ಬದುಕದ ಮಗ ಹಾಗೆ ಬದುಕಿದ ಅಪ್ಪನ ಒಳಗನ್ನು ಕೆದಕ್ತಾ ಇದ್ದಾನೆ. ನಾನು ಮಗನಾದ ಹಾಗೆ ಧರ್ಮರಾಯನು ಕೂಡ ನಿಮಗೆ ಮಗನೇ ಅಲ್ಲವೇ? ತನ್ನ ಬಳಿಕ ನೀವು ಈ ಹಿಂದೆ ಸುಖವಾಗಿದ್ದಂತೆ ಇರಬೇಕು ಎನ್ನುವ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾನೆ. ಹಾಗೆ ಆಗ್ರಹವನ್ನು ಮಾಡುವ ಸಂದರ್ಭದಲ್ಲಿ ಬದುಕಬೇಕು ಅಂತ ಹೇಳಿದರೆ ನೀವು ನಿಜವಾಗಿ ಹಾಗೆ ಬದುಕಿಲ್ಲ ಅಂತ ಒಂದು ಕಡೆ ಆಗ್ರಹ ಇದೆ, ಮತ್ತೊಂದು ಕಡೆ ಸಂಶಯ ಕೂಡ ಇದೆ. ನೋಡಿ, ಪಂಪ ಭಾರತದಲ್ಲಿ ಇರ್ತಕ್ಕಂಥ ಮಾತನ್ನು ನಿಮಗೆ ಇಲ್ಲಿ ತರ್ತಾ ಇದ್ದೇನೆ ನಾನು. ಎನ್ನೊಳಾದ ಕಿಸುರ್ ಎನ್ನಡ ಒಪ್ಪಿದು ಒಳ್ಳಿತ್ತು, ಎನ್ನೊಳಾದ ಕಿಸುರ್ ಎನ್ನಡ ಒಪ್ಪುದು ಒಳ್ಳಿತ್ತು, ಎನ್ನ ಪಿಂಬಡಿನೊಳೆ ಎನ್ನ ಪಿಂಬಡಿನೊಳೆ ನಂಪಿನ್ ಅಯ್ಯ ನಿಮಗ ಮಗನಲ್ಲನೆ ಧರ್ಮನಂದನು. ಎನ್ನ ಪಿಂಬಡಿನೊಳ್ ನನ್ಪಿನ್ ಅಯ್ಯ ಸಂಬಂಧದಿಂದ ತಂದೆಯೇ ಅಪ್ಪನೇ ನಿಮಗೂ ಕೂಡ ಧರ್ಮರಾಯ ಮಗನೇ ಅಲ್ಲವೇ? ಎನ್ನೊಳಾದ ಕಿಸುರ್ ನನ್ನಿಂದ ಉಂಟಾದಂಥ ದೋಷ ಕಿಸುರ್ ಎನ್ನೊಡ ಹೋಗುವುದು ಒಳ್ಳಿತ್ತು, ನನ್ನ ಜೊತೆಯಲ್ಲಿ ಹೋಗುವಂಥದ್ದು ಸರಿ. ಎನ್ನ ಪಿಂಬಡಿನೊಳ್ ನನ್ಪಿನ್ ಅಯ್ಯ ನಾನು ಹೋದ ಮೇಲೆ ನಾನು ಇಲ್ಲವಾದ ಮೇಲೆ ನಂಟುತನದಿಂದ ಅಪ್ಪನೇ ನಿಮಗೆ ಆ ಧರ್ಮರಾಯನು ಮಗನೇ ಆಗಬೇಕಲ್ವೇ, ಮಗನೇ ಆಗಬೇಕಲ್ಲೇ, ಅವನೂ ಮಗನೇ ಅಲ್ವೇ ಎನ್ನುವ ಮೂಲಕ ದುಃಖಿಸುವ ತಾಯಿ ತಂದೆಯ ನೋವನ್ನು ತಣಿಸೋದಕ್ಕೆ ಮದ್ದು ಕೊಡುವ ಮಗ. ಆ ಕೊಡುವ ಮದ್ದನ್ನು ಆತ ಅನುಮಾನಿಸ್ತನೂ ಇದೆ. ನಿಮಗೆ ಆತನೂ ಕೂಡ ಮಗನೇ ಅಲ್ವೇ ಅಂತ ಕೇಳಿದರೆ ಅನುಮಾನ ಇದೆ. ಮಗನೇ ಅಲ್ವೇ ಕೇಳಿದರೆ ಮಗನೇ ಆಗಬೇಕು ಅಂತ ನಿರ್ಧಾರ ಹೇಳೋದು ಬೇರೆ, ಮಗನೇ ಅಲ್ವೇ ಅಂತ ಕೇಳೋದು ಬೇರೆ. ದುರ್ಯೋಧನ ಕೇಳ್ತಾ ಇರುವುದು ಎನ್ನ ಪಿಂಪಡಿನೋಳ್ ಆತನು ಕೂಡ ನಿಮಗೆ ಮಗನೇ ಆಗಬೇಕಲ್ವೇ ನಂಟಿನಿಂದ ಸಂಬಂಧದಿಂದ, ಸಂಬಂಧದಿಂದ ಮಗ ಆಗೋದು ಬೇರೆ ಮಗನಾಗಿ ಬದುಕೋದು ಬೇರೆ. ನೋಡಿ, ಹಾಗೆ ಇಷ್ಟನ್ನು ಹೇಳಿ ಅವನು ಹೊರಡೋದಕ್ಕೆ ಉದ್ಯುಕ್ತನಾಗ್ತಾನೆ. ಬಿಡಿಂ ಎಂದು ಮುಂದಿರ್ದರ ಅಡಿಗೆದಗಿದ ಮಗನನ್ನು ಅಪ್ಪಿಕೊಂಡು, ಬಿಡಿಂ ಎನ್ನನ್ ಎಂದು ಮುಂದಿರ್ದರ ಅಡಿಗೆರಗಿದ ಮಗನನ್ನು ಅಪ್ಪಿಕೊಂಡು, ಅಶ್ರುಜಲಂ ಗುಡುಗುಡನೆ ಸುರಿಯೇ ಕಣ್ಣೀರು ಗುಡುಗುಡನೆ ಸುರಿಯೇ ನಾಲಗೆ ತಡವರಿಸೆ ನುಡಿದನ್ ಅಂದನ್ರಪಾಲಂ ಆನ್ರಪನು, ನುಡಿದನ್ ಅಂದನ್ರಪಾಲಂ ಆನ್ರಪನು. ಅಂತಹ ಒಂದು ಸಂಕಟದ ಸ್ಥಿತಿ ಎನ್ನುವುದನ್ನು ಗಮನಿಸು. ಸಂಕಟದ ಸ್ಥಿತಿ, ಕೈಯಲ್ಲಿದ್ದಾನೆ ಮಗ, ಇನ್ನೊಂದು ಗಳಿಗೆಯಲ್ಲಿ ಆತ ಹಾಗೆ ಕೈಗೆ ಸಿಗ್ತಾನೆ ಎನ್ನುವ ಒಂದು ಖಚಿತತೆ ಇಲ್ಲ. ಅದು ಈಗ ನಿರ್ಧಾರ ಆಗುವ ಹಂತದಲ್ಲಿದೆ. ಹಾಗಾಗಿ ಅತೀ ಸಂಕಟಕ್ಕೆ ಒಳಗಾಗುವ ಧೃತರಾಷ್ಟ್ರ ಮತ್ತು ಅವನ ಜೊತೆಗಿರುವ ಗಾಂಧಾರಿ ಅವರ ವರ್ತನೆಗಳನ್ನು ಕಾವ್ಯದ ಈ ಭಾಗ ಚಿತ್ರಿಸ್ತಾನೆ. ಬಿಡಿ ಎನ್ನ ಬಿಟ್ಟು ಬಿಡಿ ನನ್ನನ್ನು ಎಂದು ಮುಂದಿದ್ದರ ಅಡಿಗೆರಗಿದ ಮಗನನ್ನು ಅಪ್ಪಿಕೊಂಡು, ಮುಂದಿದ್ದವರ ಅಡಿಗೆ ಎರಗಿದ ಮಗನನ್ನು ಅಪ್ಪಿಕೊಂಡು, ಅಶ್ರುಜಲಂ ಗುಡುಗುಡನೆ ಸುರಿಯೇ ನಾಲಗೆ ತಡತಡವರೆ ನುಡಿದನ್ ಅಂದನ್ರಪನ್ ಆನ್ರಪನ್. ಆ ಸೀಕ್ವೆನ್ಸನ್ನೇ ಅರ್ಥ ಮಾಡಿಕೊಳ್ಳಿ. ಬೀಳ್ಕೊಡೋದಕ್ಕೆ ಹೊರಟಿದ್ದಾನೆ ಮಗ, ಆ ತಂದೆಯ ಪಾಡು.
ನನ್ನನ್ನು ಬಿಡಿ, ನನ್ನನ್ನು ಬಿಟ್ಟು ಬಿಡಿ, ನನ್ನನ್ನು ಹಿಡಿದಿಟ್ಟುಕೊಳ್ಳಬೇಡಿ ಎನ್ನುವಂತೆ ಹೇಳಿ ಅವರ ಕಾಲಿಗೆ ಎರಗಿದ ಮಗನನ್ನು ತಬ್ಬಿಕೊಳ್ಳುತ್ತಲೇ ಧೃತರಾಷ್ಟ್ರನಿಗೆ ದುಃಖ ಒತ್ತರಿಸಿ ಬಂತು. ಗುಡುಗುಡನೆ ಕಣ್ಣೀರು ಸುರಿಯುತ್ತದೆ, ಅವನ ಕಣ್ಣೀರು ಗುಡುಗುಡನೆ ಸುರಿಯುತ್ತದೆ. ಗುಡುಗುಡನೆ ದುಃಖದ ಆ ಅನುಕರಣ ವಾಚಕವನ್ನು ಬಳಸ್ತಾ ಇದ್ದಾನೆ ದುಃಖವನ್ನು ಹೇಳುವುದಕ್ಕೆ. ಗುಡುಗುಡನೆ ಕಣ್ಣೀರು ಸುರಿಸಿದ ತಂದೆ ಮಾತು ಬಾರದೆ ತಡವರಿಸುತ್ತಾನೆ. ಅವನಿಗೆ ಕಣ್ಣಿನಿಂದ ನೀರು ಬರುತ್ತೆ, ಬಾಯಿಂದ ಮಾತು ಬರೋದಿಲ್ಲ, ನಾಲಿಗೆ ತಡವರಿಸ್ತದೆ. ಸುರಿಯುವ ಕಣ್ಣೀರು ತಡಬಡಾಯಿಸುವ ದನಿಯಲ್ಲಿ ಅವನ ಯತ್ನ ಇನ್ನೂ ಕೂಡ ನಿಲ್ಲೋದಿಲ್ಲ, ಅವನು ಮತ್ತೂ ಯತ್ನವನ್ನು ಮಾಡ್ತಾ ಇರ್ತಾನೆ. ಗಮನಿಸಿ, ಆ ಯತ್ನ ಏನು ಕೇಳಿದರೆ, ನೀನೇನೇ ಮಾಡೋದಿದ್ರೂ ಕೂಡ ಅಜ್ಜನ ಜೊತೆಯಲ್ಲಿ ಆಲೋಚಿಸಿ ಮಾಡುವುದು, ನೀನೇನೇ ಮಾಡೋದಿದ್ರೂ ಕೂಡ ಅಜ್ಜನ ಜೊತೆಯಲ್ಲಿ ಆಲೋಚಿಸಿ ಮಾಡುವುದು. ನೋಡಿ, ನೀನೆಂತುಂ ಎಮ್ಮ ಪೇಳುವುದಂ ಕೈಕೊಳ್ಳದೆ ಚಲಮನೆ ಕೈಕೊಂಡು ಪಾಂಡುನಂದನರೊಳ್ ಕಾದಿದಲ್ಲದೆ ಸಂಧಿಯನ್ನು ಒಡಂಬಡೆ ಅಪ್ಪಿನಂ. ನೋಡಿ, ನೀನೆಂತುಂ ಎಮ್ಮ ಪೇಳುವುದಂ ಕೈಕೊಳ್ಳದೆ ಚಲಮನೆ ಕೈಕೊಂಡು ಪಾಂಡುನಂದನರೊಳ್ ಕಾದಿದಲ್ಲದೆ ಸಂಧಿಯನ್ನು ಒಡಂಬಡೆ ಅಪ್ಪಿನಂ. ನೀನೇಗೂ ಕೂಡ ನಾವು ಹೇಳುವುದನ್ನು ಕೇಳದೆ ಕೈಕೊಳ್ಳದೆ ಸ್ವೀಕರಿಸದೆ ಚಲವನ್ನೇ ಗಟ್ಟಿಯಾಗಿ ಹಿಡಿದು ಪಾಂಡುನಂದನರ ಜೊತೆಯಲ್ಲಿ ಕಾದಿದಲ್ಲದೆ ಸಂಧಿಯನ್ನು ಒಡಂಬಡೆ ಅಂತಾದರೆ, ಒಪ್ಪಲಾರೆ ಅಂತಾದರೆ, ಯುದ್ಧ ಮಾಡದೆ ಸಂಧಿಯನ್ನು ಒಪ್ಪಲಾರೆ ಅಂತಿದ್ದರೆ ನೀ ನಮಗೆ ಇನಿತು ಒಳ್ಳಿ ಕೈಯಲ್ಲಿ ಬೇಕು. ನೀನು ನಮಗೆ ಇಷ್ಟಾದರೂ ಒಳ್ಳೆಯದನ್ನು ಮಾಡಬೇಕು. ನೀ ನಮಗೆ ಇನಿತು ಒಳ್ಳಿ ಕೈಯಲ್ಲಿ ಹೇಳ್ಬೋದು. ನೆಗಳುವ ಕಜ್ಜಂ ಆವುದು ಮಂ, ನೆಗಳುವ ಕಜ್ಜಂ ಆವುದು ಮಂ, ನಿಮ್ಮಜ್ಜನೊಳ್ ಆಲೋಚಿಸಿ, ನಿಮ್ಮಜ್ಜನೊಳ್ ಆಲೋಚಿಸಿ ನೆಗಳುವುದು. ನಾವು ಯಾವಾಗ ನಮ್ಮ ಕೈಯಲ್ಲಾಗೋದಿಲ್ಲ ಅದನ್ನು ಇನ್ನೊಬ್ಬರ ಕೈಯಿಂದಲಾದರೂ ಆಗಲಿ ಅಂತ ಪಾಸ್ ಮಾಡ್ತೀವಿ. ಹಾಗೆ ಇಲ್ಲಿ ಧೃತರಾಷ್ಟ್ರ ಗಾಂಧಾರಿ ತಮ್ಮ ಮಗ ತಮ್ಮ ಮಾತು ಕೇಳಿದವನು ಅಜ್ಜನ ಮಾತು ಕೇಳಿಯಾದರೂ ಬದುಕಲಿ, ಉಳಿಯಲಿ, ತೀರ್ಮಾನವನ್ನು ಬದಲಾಯಿಸಲಿ ಎನ್ನುವ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾರೆ. ನೆಗಳುವ ಕಜ್ಜಂ ಆವುದು ಮಂ, ನಿಮ್ಮಜ್ಜನೊಳ್ ಆಲೋಚಿಸಿ ನೆಗಳುವುದು. ಅಲ್ಲಿಗೆ ಬಿಜಯಂಗೈವುದು, ಅಲ್ಲಿಗೆ ಹೋಗಬೇಕು. ಏನೇ ಮಹಾಪ್ರಸಾದಂ ಎಂದು ಅದನ್ನು ಒಡಂಬಟ್ಟು, ಅದಕ್ಕೆ ದುರ್ಯೋಧನ ಒಪ್ಪುತ್ತಾನೆ ಎಂದು ಮಹಾಪ್ರಸಾದವನ್ ಎಂದು ಅದಕ್ಕೆ ಒಡಂಬಟ್ಟು ಅಂತ್ಯಗೈವೆನೆ ಹಾಗೆಯೇ ಮಾಡುತ್ತೇನೆ ಎಂದು ಗುರುಜನಮಂ ಬೀಳ್ಕೊಂಡು ಅವರಂ ಬೀಡಿಂಗೆ ಪೋಗಲ್ವೇಳ್ದು, ಅವರಂ ಬೀಡಿಂಗೆ ಪೋಗಲ್ವೇಳ್ದು ಕಿರಿದುಕೊಳ್ತು ಶೋಕಾನುಬಂಧದೊಳ್ ಕೋಪಾನುಬಂಧವಂ ಸಮರಾನುಬಂಧವಂ ತರಿಸಿದ್ದು ಸಂಜಯ ದ್ವಿತೀಯನು ನಿಜಭುಜ ಗದಾಸಾಹೇನು ಆಗಿ ಸಂಗ್ರಾಮ ಭೂಮಿಯೊಳಗಡೆ ಬರ್ತಾ ಇರುವ ಚಿತ್ರದೊಂದಿಗೆ ಆ ಭಾಗಕ್ಕೆ ನಾವು ಒಂದು ನಿಲುಗಡೆಯನ್ನು ಮಾಡಬೇಕಾಗುತ್ತೆ. ನೋಡಿ, ಧೃತರಾಷ್ಟ್ರ ಗಾಂಧಾರಿಯನ್ನು ಭೇಟಿಯಾಗಿ ಅವರ ಮಾತನ್ನು ಕೇಳಿಸಿಕೊಂಡು ಕೊನೆಗೂ ಕೂಡ ಅವರ ಸಲಹೆಯಂತೆಯೇ ಅಜ್ಞನಾದ ಭೀಷ್ಮರನ್ನು ಭೇಟಿಯಾಗುವುದಕ್ಕಾಗಿ ಅವನು ಬರುವ ಚಿತ್ರ ಅಲ್ಲಿ ಬರ್ತಾ ಇದೆ. ನೋಡಿ, ಆ ಭಾಗವನ್ನು ಗಮನಿಸಿದರೆ ತಂದೆಯಾದವನು ಮಗನನ್ನು ಬೇಡ್ತಾ ಇದ್ದಾನೆ, ತಂದೆಯಾದವನು ಮಗನನ್ನು ಬೇಡ್ತಾ ಇದ್ದಾನೆ. ನೀ ಏನೇ ಮಾಡೋದಿದ್ರು ಮಗು ಅಜ್ಜನ ಜೊತೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಆಲೋಚಿಸಿ ಅದನ್ನ ನಂತರದಲ್ಲಿ ಮಾಡು, ಅನಂತರದಲ್ಲಿ ಮಾಡು ಎನ್ನುವ ಹಾಗೆ ಅಂಗಲಾಚುವುದನ್ನು ಗಮನಿಸ್ತಾ ಇದ್ದಾನೆ. ನಮ್ಮ ಮಾತು ಕೇಳದೆ ಕಾಳಗವನ್ನೇ ಮಾಡುತ್ತೀ ಅಂತಾದರೆ ನೀ ನಮಗೆ ಇಷ್ಟನ್ನಾದರೂ ಒಳ್ಳೆಯದನ್ನು ಮಾಡು ಎನ್ನುವ ಭಿಕ್ಷೆಯನ್ನು ಬೇಡ್ತಾ, ಏನೇ ಮಾಡುವುದಿದ್ದರೂ ಅಜ್ಜನ ಜೊತೆಯಲ್ಲಿ ಆಲೋಚಿಸಿ ಮಾಡು. ಇಲ್ಲಿಯ ಒಟ್ಟು ತಾತ್ಪರ್ಯ ಅಂತಂದರೆ ಹೇಗಾದರೂ ಸರಿ ಅವನು ಬದುಕುಳಿ. ಮಾತು ಕೇಳೋದಿಲ್ಲ ಅಂತ ಹೇಳಿದರೆ, ನಮ್ಮ ಮಾತು ಕೇಳದಿದ್ದರೆ ಅಜ್ಜನ ಮಾತಾದರೂ ಕೇಳಿ. ಮುಳುಗುವವನಿಗೆ ಹುಲ್ಲು ಕಡ್ಡಿಯು ಆಸರೆ. ನಮಗೆ ಒಳ್ಳೆಯದನ್ನು ಮಾಡು ಎಂದು ಬೇಡು ಬೇಡುವಂತ, ಕೊನೆಗೆ ನಮ್ಮ ಮಾತು ಕೇಳಿ ಮಾಡಲಿಕ್ಕಾಗದಿದ್ದರೆ ಅವ್ರ ಮಾತು ಕೇಳ್ತೀನಿ ಅಂತಾದರೂ ಆಗಲಿ
ಅವರು ಮಾತು ಕೇಳೋದಕ್ಕೆ ಹೋಗೋದಕ್ಕೂ ಹೋಗುವ ಮೂಲಕ ಆದರೂ ನಮ್ಮ ಒಂದಿಷ್ಟು ಒಳ್ಳೆಯದನ್ನು ಮಾಡು ಎನ್ನುವ ಅಂಗಲಾಚುವ ಸ್ಥಿತಿ ತಂದಿಟ್ಟಿರತಕ್ಕಂಥ ಯುದ್ಧ ತಾಯಿ ತಂದೆಯ ಮಾತನ್ನು ಕೂಡ ಕಸಿದು ಹಾಕಿದೆ. ಅವರ ಮಾತು ಸೋತೋಗಿದೆ, ಅವರ ಮಾತು ಸೋತೋಗಿದೆ. ಗಮನಿಸಿ, ಯುದ್ಧ ಉಂಟು ಮಾಡಿದಂಥ ಬಹುಮುಖ್ಯವಾದಂಥ ಆ ದುಷ್ಪರಿಣಾಮಕ್ಕೆ ಈಡಾದ ತಾಯಿ ತಂದೆಯಲ್ಲಿರಾಗಿ ಅಲ್ಲಿ ಧೃತರಾಷ್ಟ್ರ ಗಾಂಧಾರಿಯಾಗಿದೆ. ಒಟ್ಟು ಈ ಭಾಗದಲ್ಲಿ ನಾವು ಗಮನಿಸಬಹುದಾದ ಹಾಗೆ ದುರ್ಯೋಧನ ಒಂದು ತಪ್ಪಿನ ನಿವೇದನೆ ಇದೆ. ನಿಮ್ಮಂತೆ ಬದುಕಲಾಗದ ನಾನು ವಂಚನೆಯಿಂದ ಗಳಿಸಿಕೊಂಡೆ ಎನ್ನುವಂಥ ಒಂದು ನಿವೇದನೆ. ತಪ್ಪು ಮಾಡಿದ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದು ಬಹಳ ದೊಡ್ಡ ಒಂದು ದೊಡ್ಡ ಮನುಷ್ಯ ದೊಡ್ಡತನ. ತಪ್ಪೇ ಮಾಡಿಲ್ಲ ಅಂತ ಸಾಧನೆ ಮಾಡಿಕೊಂಡು ಮಾಡಿದ ತಪ್ಪನ್ನೆಲ್ಲವನ್ನು ಕೂಡ ನಾನು ಬಹಳ ಬಹಳ ದೊಡ್ಡ ಕ್ರಾಂತಿಕಾರಿ ಉದ್ದೇಶ ಇಟ್ಟುಕೊಂಡು ಮಾಡಿದೆ ಅಂತ ಹೇಳುವಂಥದ್ದು ಬೇರೆ. ತಾನು ಮಾಡಿದ್ದನ್ನು ತಪ್ಪು ಅಂತ ಗುರುತಿಸಿಕೊಳ್ಳೋದು ಬೇರೆ. ಜೊತೆಗೆ ಅಂತಹ ತಪ್ಪನ್ನು ಮಾಡಿದ ನಾನು ಈಗ ನಿರ್ವಂಚನೆಯಿಂದ ಕೂಡಿ ಬದುಕಲಾಗದು ಎನ್ನುವ ಒಂದು ಒಂದು ಅರಿವು ಕೂಡ ದುರ್ಯೋಧನನಿಗಿದೆ. ತುಂಬ ದೂರ ನಡೆದು ಹೋದ ಮೇಲೆ ಮರಳಿ ಅದೇ ಜಾಗಕ್ಕೆ ಬರಲಾಗದು. ನಡೆಯುವ ಮುನ್ನ ಯೋಚಿಸಬೇಕಿತ್ತು. ತುಂಬ ದೂರ ನಡ್ಕೊಂಡು ಬಂದಾಗಿದೆ, ಮರಳಿ ಅದೇ ಜಾಗಕ್ಕೆ ಬರಲಾಗದು. ಆಮೇಲೆ ಇನ್ನೊಂದು ಮಾತು ಬರ್ತದೆ, ನಾನು ಮಗನಾಗಿರುವ ಹಾಗೆ ದುರ್ಯೋಧನರು ನಿಮಗೆ ಮಗನೇ ಅಲ್ಲವೇ ಅಂತ ಒಂದು ಸಂತೈಕೆ ನೆಲೆಯಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ಅನುಮಾನ ಆಗ್ರಹ ಎಲ್ಲವೂ ಇದೆ. ಜೊತೆಗೆ ಕೂಡಿ ಬದುಕಬೇಕು ಎನ್ನುವ ಆಸೆ ದುರ್ಯೋಧನನಲ್ಲಿ ಕೂಡ ಇದೆ. ಅದು ತನಗೆ ಸಾಧ್ಯ ಇಲ್ಲ ಎನ್ನುವುದು ದುರ್ಯೋಧನನ ಮಾತಿನ ತಾತ್ಪರ್ಯ. ಕೂಡಿ ಬದುಕಬೇಕು ಅನ್ನೋಂಥ ಆಸೆ ದುರ್ಯೋಧನನಿಗೆ ಕೂಡ ಇದೆ, ಅದು ತನಗೆ ಸಾಧ್ಯ ಇಲ್ಲ ಎನ್ನುವುದು ದುರ್ಯೋಧನ ಒಂದು ಅಸಹಾಯಕತೆ. ಈ ಅಂಶಗಳು ಈ ಭಾಗದಲ್ಲಿ ಗೋಚರ. ನಾನು ಮಗನಾಗಿರುವ ಹಾಗೆ ಧರ್ಮರಾಯನು ಮಗನೇ ಅಲ್ಲವೇ, ನಾನು ಹೋದ ಬಳಿಕ ನೀವು ನೇರ್ಪಡುಗಿಡದೆ ಯಾವ ಸಮಸ್ಯೆಯೂ ಉಂಟಾಗದ ಹಾಗೆ ನೀವು ಕೂಡಿ ಬದುಕಿ. ಇದು ನನ್ನ ಆಗ್ರಹ ಎನ್ನುವ ಹಾಗೆ, ಆದೇಶ ಎನ್ನುವ ಹಾಗೆ ಬೆಸಕ್ಕೆ ಇವೆ ಎನ್ನುವ ಮಾತನ್ನು ಆತ ಬಳಸ್ತಾನೆ. ಆದರೆ ಕೊನೆಯಲ್ಲಿ ಇಷ್ಟೆಲ್ಲ ಹೇಳಿಯೂ ಕೂಡ ತಮ್ಮ ಮಾತಿಗೆ ಒಪ್ಪದ ದುರ್ಯೋಧನನನ್ನು ತಮ್ಮ ಕೈಮೀರಿ ಹೋದ ತುತ್ತು ಎನ್ನುವುದನ್ನು ಅರ್ಥ ಮಾಡಿಕೊಂಡ ಗಾಂಧಾರಿ ಧೃತರಾಷ್ಟ್ರರು ತಮ್ಮ ಕೈಯಲ್ಲಿ ಆಗದೇ ಇದ್ದರೂ ತೊಂದರೆ ಇಲ್ಲ, ಭೀಷ್ಮನ ಕೈಯಲ್ಲಾದರೂ, ಅಜ್ಜ ಭೀಷ್ಮನ ಕೈಯಲ್ಲಾದರೂ ಅದು ಸಾಧ್ಯವಾದರೆ, ಹಾಗೂ ಒಂದು ವೇಳೆ ಸಾಧ್ಯ ಆಗುವುದಾದರೆ ಆಗದೆ ಎನ್ನುವ ಕೊನೆಯ ಆಸೆಯನ್ನು ಇಟ್ಟುಕೊಂಡ ಹಾಗೆ, ನೀ ನಮಗೆ ಇಷ್ಟನ್ನಾದರೂ ಒಳ್ಳೆಯದನ್ನು ಮಾಡು, ಏನೇ ಮಾಡುವುದಿದ್ದರೂ ಅಜ್ಜನ ಜೊತೆಯಲ್ಲಿ ಆಲೋಚಿಸಿ ಮಾಡು ಎನ್ನುವ ನಿವೇದನೆಯನ್ನು ಮಾಡಿಕೊಡುವ ಮೂಲಕವಾಗಿ ನಮ್ಮ ಮಾತು ಕೇಳಿದವನು ಅಜ್ಜನಿಗಾದರೂ ಸಮ್ಮತಿಸಿ ಯುದ್ಧವನ್ನು ಕೈಬಿಡಲಿ ಎನ್ನುವ ಹಾಗೆ ಹಾರೈಸ್ತಾರೆ. ಇಷ್ಟು ಅಂಶಗಳು ಈ ಭಾಗದಲ್ಲಿ ನಮಗೆ ಗೋಚರ ಆಗ್ತವೆ. ಇಷ್ಟು ವಿವರಗಳನ್ನು ಹೇಳಿ ನಾನು ಈ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.